शरीर मंदिर सा पावन हर मानव उपकारी है हर शरीर मंदिर सा पावन हर मानव उपकारी है जहां सिंह बन गए खिलौने गाय जहां माँ प्यारी है जहां सिंह बन गए खिलौने गाय जहां माँ प्यारी है जहां सवेरा शंख बजाता चोरी गाती शाम है जहां सवेरा शंख बजाता बदलता सम निष्ठा कल्याणी है जहां कर्म से भाग्य बदलता सम निष्ठा कल्याणी है याद और तप की गाथाए गाती कवि की वाणी है याद और तप की गाथाए गाती कवि की वाणी है ज्ञान जहां का गंगा जल सा निर्मल है अविराम है ज्ञान जहां का गंगा जल सा निर्मल है अविराम है हर बाला देवी की प्रतिमा बच्चा बच्चा राम है बच्चा बच्चा राम है जिसके सैनिक समर भूमि में काया करते गीता है जिसके सैनिक समर भूमि में काया करते गीता है जहां खेत में हल के नीचे खेला करती सीता है जहां खेत में हल के नीचे खेला करती सीता है जीवन का आदर्श जहां पर परमेश्वर का धाम है जीवन का आदर्श जहां पर परमेश्वर का धाम है हर बाला देवी की प्रतिमा बच्चा बच्चा राम है बच्चा बच्चा राम है चंदन है इस देश की माटी तपो हर ग्राम है हर बाला देवी की प्रतिमा बच्चा बच्चा राम है बच्चा बच्चा राम है बच्चा बच्चा राम है बच्चा बच्चा राम है बच्चा इस देश की माटी तपो भूमि हर ग्राम है हर बाला देवी की प्रतिमा बच्चा बच्चा राम है बच्चा बच्चा राम है चंदन है इस देश की माटी तपो भूमि हर ग्राम है हर बाला देवी की प्रतिमा बच्चा बच्चा राम है बच्चा बच्चा राम है।
मंदिर सा पावन हर मानव उपकारी है, हर शरीर मंदिर सा पावन हर मानव उपकारी है। जहाँ सिंह बन गए खिलौने गाय जहाँ माँ प्यारी है, जहाँ सिंह बन गए खिलौने गाय जहाँ माँ प्यारी है। जहाँ सवेरा शंख बजाता चोरी गाते शाम है, जहाँ सवेरा शंख बजाता चोरी गाते शाम है। हर बाला देवी की प्रतिमा बच्चा बच्चा राम है, बच्चा भाग्य बदलता कम निष्ठा कल्याणी है। जहाँ कर्म से भाग्य बदलता कम निष्ठा कल्याणी है। जाग और तप की गाथाए गाती कवि की वाणी है, जाग और तप की गाथाए गाती कवि की वाणी है। ज्ञान जहाँ का जल सा निर्मल है अविराम है, ज्ञान जहाँ का गंगा जल सा निर्मल है अविराम है। निधि योग तरबेती केंद्र चिंतामणि, ನಾವು ಕಳೆದ ಜೂನ್ ತಿಂಗಳ 5ನೇ ತಾರೀಕು ಈ ಒಂದು ಸನ್ನಿಧಿ ಯೋಗ ತರಬೇತಿ ಕೇಂದ್ರವನ್ನು ಶ್ರೀ ಯೋಗೇಶ್ವರ ಯಾಜ್ಞವಲ್ಕ ದೇವಾಲಯದ ಆವರಣ ಚಿಂತಾಮಣಿಯಲ್ಲಿ ನಾವು ಆರಂಭ ಮಾಡಿದ್ವಿ. ಯೋಗೇನ ಚಿತ್ತಸ್ಯ ಪದೇನ ವಾಚಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಂ ಪತಂಜಲಿಂ ಪ್ರಾಂಜಲಿ ರಾನತೋಸ್ಮಿನ್. ಅಂದರೆ ಯೋಗದಿಂದ ಸರ್ವ ರೋಗವನ್ನು ನಿವಾರಣೆ ಮಾಡಬಹುದು. ಇತ್ತೀಚೆಗೆ ಜೂನ್ 21 ಇಡೀ ಪ್ರಪಂಚದಾದ್ಯಂತ ಯೋಗ ದಿನವನ್ನಾಗಿ ಆಚರಣೆ ಮಾಡಿದ್ದೀವಿ. ಸುಮಾರು 147 ರಾಷ್ಟ್ರಗಳು, ಅದರಲ್ಲೂ ನಮಗೆ ಗೊತ್ತಾದ ಹಾಗೆ ಆ ಒಂದು ಇಸ್ಲಾಂ ರಾಷ್ಟ್ರಗಳು ಕೂಡ ಇದರ ಜೊತೆ ಕೈಜೋಡಿಸಿರ್ತಕ್ಕಂಥದ್ದು ಭಾರತದ ಒಂದು ಗೆಲುವಿಗೆ ಅದು ನಾಂದಿ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಇತ್ತೀಚೆಗೆ ನಾವೆಲ್ಲ ಹಂತ ಇದು ಭಾರತ ಹಿಂದುಳಿದಿದೆ ಅಂತ ಈಗ ಗೊತ್ತಾಗ್ತಾ ಇದೆ. ಇಡೀ ಪ್ರಪಂಚದಲ್ಲಿ ಭಾರತ ಯೋಗ ದಿನವನ್ನು ಎಲ್ಲ ಕಡೆ ಪ್ರಸರಿಸುವ ರೀತಿಯಲ್ಲಿ ಮಾಡಿ ಇಡೀ ಜಗತ್ತಿನಲ್ಲಿ ಯೋಗ ದಿನ ಅಂತಕ್ಕಂಥದ್ದು ಇವತ್ತು ನಮ್ಮ ಒಂದು ಭಾರತದ ಭರತ ವರ್ಷ ಅಂತೇಳ್ಬಿಟ್ಟು ನಾವು ನೋಡ್ತಾ ಇದ್ದೀವಿ. ಯೋಗ ಮಾಡೋದ್ರಿಂದ ನೋಡಿ, ನಾವು ಸಣ್ಣ ಮಕ್ಕಳು UKG ಮಕ್ಕಳಿಂದ ಹಿಡಿದು LKG ಮಕ್ಕಳಿಂದ ಹಿಡಿದು UKG ಮಕ್ಕಳು, ಫಸ್ಟ್ ಸ್ಟ್ಯಾಂಡರ್ಡ್ ಮತ್ತು 9ನೇ ತರಗತಿವರೆಗೂ ನಾವು ಹೇಳಿದ್ವಿ ಏನು ಅಂತಂದರೆ 7 ವರ್ಷದಿಂದ 17 ವರ್ಷದೊಳಗಿನ ಮಕ್ಕಳಿಗೆ ನಾವು ಕಾಂಪಿಟೇಷನ್ಗೆ ಪ್ರಿಪೇರ್ ಮಾಡುವಂಥದ್ದು ಅಂತೇಳಿ. ಆದರೆ ಸಣ್ಣ ಸಣ್ಣ ಮಕ್ಕಳು ಬಂದಿದ್ದಾರೆ. ಇದರಿಂದ ಅವ್ರಿಗೇನು ಅಂತಂದರೆ ಪ್ರತಿನಿತ್ಯ ಅವರ ಒಂದು ಜೀವನ ಶೈಲಿನೇ ಬದಲಾವಣೆ ಆಗ್ತಾಯಿದೆ. ಇತ್ತೀಚೆಗೆ ಮಕ್ಕಳೆಲ್ಲ TV ಮೊಬೈಲ್ ಈ ರೀತಿ ಒಂದು ಗೀಳನ್ನು ಅನುಭವಿಸ್ತಾ ಇದ್ದಾರೆ. ಯೋಗಕ್ಕೆ ಬರೋದ್ರಿಂದ ಈ ಒಂದು ಗೀಳಿಂದ ಹೊರಗಡೆ ಬಂದು ಅವರು ತುಂಬ ಸ್ವಾಭಿಮಾನವಾಗಿ ಜೀವನ ಮಾಡುವಂಥದ್ದು ನಾವು ನೋಡ್ತಾ ಇದ್ದೀವಿ. ಸಣ್ಣ ಮಕ್ಕಳು ತುಂಬ ಚೆನ್ನಾಗಿ ಒಂದು ಯೋಗವನ್ನು ಪ್ರದರ್ಶನ ಮಾಡುವಂಥದ್ದು. ಯಾಕೆ ಅಂತಂದರೆ ಸುಮಾರು 20 ಜನ ಮಕ್ಕಳು ನಮ್ಮಲ್ಲಿ ಇವತ್ತು ಇಲ್ಲಿಗೆ ಬಂದಿದ್ದೀವಿ. ನಮ್ಮ ಯೋಗ ತರಬೇತಿ ಕೇಂದ್ರದಲ್ಲಿ 30 ಜನ ಮಕ್ಕಳಿದ್ದಾರೆ. ಆ 20 ಜನ ಮಕ್ಕಳು ವಿವಿಧ ರೀತಿಯ ಭಂಗಿಗಳಲ್ಲಿ ಯೋಗ ಪ್ರದರ್ಶನ ಮಾಡಿ ತೋರಿಸ್ಕೊಟ್ಟಿದ್ದಾರೆ. ಅಂದರೆ ಸಣ್ಣ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತೀವಿ. ಆ ಮೊಳಕೆಯಲ್ಲಿ ಆ ಒಂದು ಸಿರಿಯನ್ನು, ಆ ಒಂದು ಕುಡಿಯನ್ನು ನಾವು ಏನಾದರೂ ಬದಲಾವಣೆ ಮಾಡಿದ್ದೀವಿ ಅಂದರೆ ಅದೇ ರೀತಿ ಬೆಳೆಯುತ್ತದ್ದು ಅಂತ. ಆ ರೀತಿ ಬೆಳವಣಿಗೆ ನಾವು ಈ ಮಕ್ಕಳಲ್ಲಿ ನಾವು ನೋಡ್ತಾ ಇದ್ವಿ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಹೇಳ್ತೀವಿ. ಈ ಮಕ್ಕಳು ತುಂಬ ಚೆನ್ನಾಗಿ ಆ ಒಂದು ಭಾರತೀಯ ಒಂದು ಸಂಸ್ಕೃತಿಯನ್ನು ರೂಢಿಸ್ಕೊಂಡು ದೇಶಕ್ಕೆ ಒಂದು ಒಳ್ಳೆಯ ಪ್ರಜೆಗಳಾಗಿ ಬಾಳಬೇಕು ಅಂತಕ್ಕಂಥದ್ದೇ ನಮ್ಮ ಒಂದು ಯೋಗ ತರಬೇತಿ ಕೇಂದ್ರದ ಒಂದು ಉದ್ದೇಶ. ಶ್ರೀಮತಿ ಜ್ಯೋತಿ ಸತೀಶ್ ಮತ್ತು ಅವರು ಪ್ರತಿನಿತ್ಯ ಬೆಳಗ್ಗೆ 6-7, ಸಂಜೆ 4:30-5:00, ಹಾಗೆ 5:30-6:00 ಮಾತೆಯರಿಗಾಗಿ ವಿಶೇಷ ರೀತಿಯ ಒಂದು ಯೋಗ ತರಬೇತಿಗಳನ್ನು ನೀಡ್ತಾ ಇದ್ದಾರೆ. ಅನೇಕ ಜನ ಅವರಿಗಿರ್ತಕ್ಕಂತಹ ಒಂದು ರೋಗ ರುಜಿನವನ್ನು ಈ ಯೋಗಕ್ಕೆ ಬಂದು ಅವರು ಈ ರೋಗ ರುಜಿನವನ್ನು ದೂರ ಮಾಡ್ಕೊಳ್ತಾ ಇರೋದು ನಮಗೆ ಹೆಮ್ಮೆಯ ವಿಷಯ ಅಂತೇಳ್ಬಿಟ್ಟು ನಾನು ಹೇಳ್ಬೋದು. ಧನ್ಯವಾದ. ಚಿಂತಾಮಣಿ ಮಂಜುನಾಥ್ ನಮ್ಮ ಹೆಸರು. ನನ್ನ ಮಗಳು ಗೀತಿಕಾ ಅಂತ 2ನೇ ಕ್ಲಾಸ್ ಓದ್ತಾ ಇದ್ದಾಳೆ. ಅವರು ಮನೆಯಲ್ಲಿ ಹಿಂಗೆ ಆಡ್ತಾಯಿದ್ರು, ಈಗ ಯೋಗ ಕ್ಲಾಸ್ ನಡೀತಾ ಇತ್ತು, ಅವರಿಗೆ ಕಳಿಸ್ಕೊಟ್ವಿ. ಬೆಳಗ್ಗೆ ಹೋಗ್ತಾರೆ, ಆರಾಮಾಗೆದ್ದು, ಅದರಲ್ಲಿ ಒಂದು ಅಳತಿ ಇದೆ ನಮಗೆ. ಮುಂಚೆ ಮಕ್ಕಳು ಊಟ ಮಾಡ್ತಾ ಇರಲಿಲ್ಲ, ಯೋಗದಿಂದ ಊಟ ಮಾಡ್ತಾರೆ, ಟೈಮ್ ನೀರು ಕುಡಿತಾರೆ, ಆರೋಗ್ಯವಾಗಿದ್ದಾರೆ, ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ. ಇದರಿಂದ ನಮ್ಗೆ ತುಂಬ ಸಂತೋಷ ಆಗ್ತಾಯಿದೆ ಇವರಿಂದ. ಹಾಂ,
ತುಂಬ ಸಂತೋಷ ಆಗ್ತಾ ಇದೆ ಸರ್. ನಮ್ಮ ಮಕ್ಕಳು ಈ ವಯಸ್ಸಿಗೆ ಮಾಡ್ತಾರಾ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ. ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ, ನಮಗೆ ತುಂಬ ಸಂತೋಷ ಆಗಿದೆ ಅದರಿಂದ, ಪ್ರಾಕ್ಟೀಸಿಂದ. ನಮಸ್ತೆ ಸರ್, ನನ್ನ ಹೆಸರು ಸಲ್ಮಾ ತಾಜ್ ಅಂತ, ನನ್ನ ಮಗಳ ಹೆಸರು ಸೈಯದ್ ಸಾಲೆಹಾ ಅಂತ. ನಮ್ಮ ಮಗಳು ಕೋಚಿಂಗ್ ಚೆನ್ನಾಗಿದೆ ಮತ್ತು ಯೋಗದಿಂದ ತುಂಬ ಇಂಪ್ರೂವ್ಮೆಂಟ್ ಆಗಿದ್ದಾಳೆ. ಅವಳಿಗೆ ಯೋಗದಲ್ಲಿ ತುಂಬ ಇಂಟ್ರೆಸ್ಟ್ ಇದೆ. ಅವಳ ಇಂಟ್ರೆಸ್ಟ್ ಪ್ರಕಾರವಾಗಿ ನಾವೂ ಅವಳಿಗೆ ತುಂಬ ಕೋಪ್ರೇಟ್ ಮಾಡ್ತಾ ಇದ್ದೀವಿ. ನಮ್ಮ ಮನೆಗಳಲ್ಲಿ ಸ್ವಲ್ಪ ಯೋಗ ಕಡಿಮೆನೆ, ಯಾರೂ ಒಪ್ಪಲ್ಲ, ಬಟ್ ನಮ್ಮ ಮಗುಗೆ ಇಂಟ್ರೆಸ್ಟ್ ಇದೆ ಅಂತ ನಾವು ಆಸಕ್ತಿ ತೋರಿಸ್ತಾ ಇದ್ದೀವಿ. ತುಂಬ ಇಂಟ್ರೆಸ್ಟಾಗಿ ಮಾಡ್ತಾಳೆ, ಬಟ್ ಇವಳು ಹಿಂಗೆ ಮಾಡ್ತಾಳೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಬಟ್ ಕೋಚಿಂಗು 6 ಮಂತ್ಸ್ ಸಹ ಇಲ್ಲ, ಇನ್ನೂ ಚೆನ್ನಾಗಿ ಮಾಡ್ತಾ ಇದ್ದಾಳೆ, ಚೆನ್ನಾಗಿ ಇಂಪ್ರೂವ್ಮೆಂಟ್ ಇದ್ದಾಳೆ. ನನ್ನ ಹೆಸರು ಪ್ರದೀಪ್ ಅಂತ, ನನ್ನ ಮಗಳು ಪೋಷಿತಾ ಶ್ರೀ, ಮಗ ಯಾಗ ಹರ್ಷವರ್ಧನ್ ಅಂತ. ಇವರು ಮೊದಲು ಮನೇಲೆಲ್ಲನೂ ಬಂದ ತಕ್ಷಣ, ಮನೆಗೆ ಬಂದ ತಕ್ಷಣ ಮೊಬೈಲ್ ಕಿತ್ಕೊಂಡು ಆಡೋದೆಲ್ಲ ಇದು ಜಾಸ್ತಿ ಮಾಡ್ತಾಯಿದ್ರು. ಈಗ ಮನೆಗೆ ಬಂದ ತಕ್ಷಣ ನಾವು ಇದು ಮೊಬೈಲ್ ಕೇಳಲ್ಲ. ಅವರು ಯೋಗ ಮಾಡಿ ನೋಡಿಸಿ, ನಾ ಈ ಥರ 50 ಆಸನ ಕಲ್ತಿದ್ದೀನಿ, ಈ ಆಸನ ಕಲ್ತಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ನೋಡಿಸ್ತಾ ಇರ್ತಾರೆ. ಅದನ್ನು ನೋಡಿಕೊಂಡು ನಾವು ಕೂಡ ಮೊಬೈಲ್ ನೋಡೋದೆಲ್ಲ ತುಂಬ ಕಮ್ಮಿ ಮಾಡಿಬಿಟ್ಟಿದ್ದೀವಿ. ಮಕ್ಕಳ ಜೊತೆಗೆ ಚೆನ್ನಾಗಿರೋ ಥರ ಆಗ್ತಾಯಿದೆ ಇದರಿಂದ. ತುಂಬ ಸಂತೋಷ, ನಮ್ಗೆ ತುಂಬ ಸಂತೋಷ ಆಗುತ್ತೆ. ಬಟ್ ನಾವು ಯಾವಾಗಲೂ ಈ ಥರ ವೇದಿಕೆಗಳ ಮೇಲೆ ಹೋಗಿ ಏನೂ ಮಾಡೋಕ್ಕಾಗಿಲ್ಲ. ಅಟ್ಲೀಸ್ಟ್ ಇವರಾದರೂ ಮಾಡೋದನ್ನು ನೋಡಿ ಜನ ಚಪ್ಪಾಳೆ ತರ್ತಾ ಇದ್ರೆ ತುಂಬ ಸಂತೋಷ ಆಗುತ್ತೆ ನಮಗೆ. ನಾನು ಶಂಕರಮೂರ್ತಿ, ನಮ್ಮ ಮಗ ಹೆಸರು ಹೇಮಾದ್ರಿ. ಯೋಗಾಸನಕ್ಕೆ ಬರ್ತಾ ಇದ್ದೆ, ಕಲಿಸ್ತಾ ಇದ್ದೀವಿ ಇವಾಗ. ಚೆನ್ನಾಗಿ ಆಟ ಊಟ ಗೀಟ ಎಲ್ಲ ಮಾಡ್ತಾ ಇದ್ದಾನೆ. ಯೋಗಾಸನದಿಂದ ಚೆನ್ನಾಗಿ ಆಕ್ಟಿವ್ ಆಗಿರ್ತಾನೆ ಇವಾಗ. ಮೊದಲು ಆಕ್ಟಿವ್ ಆಗಿರ್ತಾ ಇರಲಿಲ್ಲ, ಇವಾಗ ಆಕ್ಟಿವ್ ಆಗಿದ್ದು ಚೆನ್ನಾಗಿ ಓದೋ ಎಲ್ಲ ಇದು ಮಾಡ್ತಾನೆ ಅವನು. ಅದಕ್ಕೋಸ್ಕರ ಯೋಗಾಸನಕ್ಕೆ ಕಲಿಸ್ತಾ ಇದ್ದೀವಿ, ಚೆನ್ನಾಗಿ ಮಾಡ್ತಾ ಇದ್ದಾನೆ. ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.